ಬೆಂಗಳೂರನ್ನೇ ಉಡಾಯಿಸಲು ಉಗ್ರರು ಪ್ಲಾನ್ ಮಾಡಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಭಯದ ವಾತಾವರಣ ಸೃಷ್ಟಿಸೋಕೆ ಟೆರರಿಸ್ಟ್ ಪ್ಲಾನ್ ಮಾಡುತ್ತಿದ್ದಾರೆ. ಶಂಕಿತ ಉಗ್ರರ ವಿಚಾರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಆರ್ ಅಶೋಕ್ ಅವರು. ಈಗ ರಾಜಕೀಯವಾದಂತಹ ಕೆಸರಚಾಟಗಳು ಕೂಡ ಶುರುವಾಗುತ್ತೆ. ಇನ್ಮೇಲೆ ಈಗ ದೊಡ್ಡ ಮಟ್ಟದ ಸಂಚಲನ ಮೂಡಿಸ್ತಾ ಇದೆ ಈ ವಿಚಾರ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲೂ ಶಂಕಿತ ಉಗ್ರರು ಯಾವ ರೀತಿ ಸ್ಫೋಟಕ್ಕೆ ಬ್ಲಾಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಈಗ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿಯೇ ಸರ್ಕಾರದ ಮುಂದೆ ಕೂಡ ಸಾಕಷ್ಟು ಸವಾಲುಗಳಿದೆ ಮತ್ತು ಜವಾಬ್ದಾರಿಗಳಿದ್ದಾವೆ. ಈ ಟೈಮ್ನಲ್ಲಿ ಜನರ ರಕ್ಷಣೆ ಹೇಗೆ ಮಾಡಬೇಕು ಅಂತ ಈಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗೆ ಮೂಗಿ ಬೀಳ್ತಾ ಇದ್ದಾರೆ. ಡೌಟೇ ಇಲ್ಲ, ಈಗಾಗಲೇ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನೋದು ಜಗತ್ ಜಾಹೀರಾತ. ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ. ನಡೀತಾ ಇರೋವಂಥ ಕೊಲೆ, ಸೂಲಿಗೆಗಳು, ಆಡುವಾಗಲೇ ಕೈಗಾರಿಕೋದ್ಯಮ ಮೇಳಗಳ ಕೊಲೆ ಆಗ್ತಾ ಇರೋದು, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇರೋವಂಥದ್ದು, ಇವತ್ತು ಟೆರರಿಸ್ಟ್ ಅಡ್ಡ ಆಗಿರೋವಂಥದ್ದು, ಇವೆಲ್ಲ ನೋಡ್ತಾ ಇದ್ರೆ ಕೇಂದ್ರದ ಇವರು ಇಂಡಿಯಾ ಏನು ಇಂಡಿಯಾ ಟೀಮ್ ಬಂದಿತ್ತಲ್ಲ, ಇಂಡಿಯಾ ಟೀಮ್ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿ. ಯಾಕಂದ್ರೆ ಕಾಂಗ್ರೆಸ್ಸಿನ ಪ್ರಾರಂಭ ಮಾಡಿದವರೇ ಬ್ರಿಟಿಷ್. ಈಗ ಅದು ಈಸ್ಟ್ ಇಂಡಿಯಾ ಇಂಡಿಯಾ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿ ಎ ಟಿ ಎಂಗೋಸ್ಕರ, ಬೆಂಗಳೂರನ್ನು ಎ ಟಿ ಎಂ ಮಾಡ್ಕೊಳ್ಳೋಕ್ಕೋಸ್ಕರ, ಕರ್ನಾಟಕವನ್ನು ಎ ಟಿ ಎಂ ಮಾಡೋಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿ ಇವ ನಿನ್ನೆ ಬಂದು ಮೀಟಿಂಗ್ ಮಾಡಿ ಹೋಗಿದೆ. ಸ್ಪಷ್ಟವಾಗಿ ನೋಡಿ, ಅವರು ರಿಸ್ಕ್ ಅಂತ ಇಲ್ಲ, ಎಲ್ಲ ಅಧಿಕಾರಿಗಳನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಬಿಟ್ಟವ್ರು ಅವ್ರನ್ನ. ಎಲ್ಲ ಎ ಎಸ್ ಅಧಿಕಾರಿಗಳು ಯಾರ್ಯಾರು ಇದ್ದರು, ನಮ್ಮ ಕರ್ನಾಟಕದ ಬರೋವರ ಟ್ಯಾಕ್ಸ್ ತಗೊಂಡು ಸಂಬಳ ತಗೊಂತಿರೋವಂಥ ಎಲ್ಲ ಅಧಿಕಾರಿ, ಲಲ್ಲೂ ಪ್ರಸಾದ್ ಯಾದವ್ ಯಾರು, ಅವರೇನು ಪ್ರೈಮ್ ಮಿನಿಸ್ಟರ, ಚೀಫ್ ಮಿನಿಸ್ಟರ, ಏನು ರಾಷ್ಟ್ರಪತಿನ, ರಾಜ ಏನವರು, ಜೈಲಲ್ಲಿರೋರು, ಜೈಲಲ್ಲಿರೋರಿಗೆಲ್ಲ ಐ ಎ ಎಸ್ ಅಧಿಕಾರಿಗಳನ್ನ ಹಾಕ್ತೀರಾ ನೀವು, ಬೇಲಲ್ಲಿರೋರಿಗೆಲ್ಲ ಐ ಎ ಎಸ್ ಅಧಿಕಾರಿಗಳಿಗೆ ಹಾಕ್ತೀರಾ, ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಬೇಲು ಜೈಲಲ್ಲಿರೋರಿಗೆಲ್ಲ ನೀವು ಐ ಎ ಎಸ್ ಅಧಿಕಾರಿಗಳನ್ನ ಹಾಕಿದ್ರೆ ಅವರ ಮಾನಸಿಕ ಸ್ಥೈರ್ಯ ಎಷ್ಟು ಕುಸಿತದೆ? ಜನರ ದುಡ್ಡು ಇದು, ಬಡವನ ದುಡ್ಡು, ಬರ ಬೈರೇಗೌಡನ ದುಡ್ಡು ಇದು. ಈ ದುಡ್ಡನ್ನು ತಗೊಂಡು ನೀವು ಎಕ್ಸ್ಟೆಂಡಲ್ಲಿ ನೀವೆಲ್ಲ ಮಜಾ ಮಾಡಿ ಹೋಗೋಕ್ಕೆ, ಫೋಟೋ ಶೋ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ಇದು ಸ್ಪಷ್ಟವಾಗಿ ವೈಲೇಷನ್, ಕಾನೂನನ್ನು ವೈಲೇಷನ್ ಮಾಡಿ ಕೊಟ್ಟಿರುವಂಥದ್ದು. ಈ ಜೈಲಲ್ಲಿ ಬೇಲಲ್ಲಿರೋರಿಗೆ ಕೊಟ್ಟಿರುವಂಥದ್ದು ಕಾನೂನು ಪ್ರಕಾರ ಅಪರಾಧ ಇದೆ. ಇದನ್ನು ಕೂಡ ನಾವು ಪ್ರಶ್ನೆ ಮಾಡೋರು ಇದೆ. ಯಾವುದೇ ರೀತಿ ಸಕಾರನೂ ಇಲ್ಲ, ಹಿಂದೆ 40% ಅಂದ್ರು, ಪೇ ಸಿ ಎಂ ಅಂದರು, ಈಗ ಅವ್ರದೇ ಸರ್ಕಾರ ಬಂದಿದೆ, ಯಾವುದು ಇಲ್ಲ ಈಗ. ಯಾಕೆಂದರೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನೇನು ಸುಳ್ಳು ಆಪಾದನೆಗಳನ್ನು BJP ಮೇಲೆ ಮಾಡಬೇಕಾಯ್ತು ಮಾಡಿದ್ದಾರೆ, ಈಗ ಅದ್ರ ಬಗ್ಗೆ ಚಕಾರನೇ ಇಲ್ಲ. ಅಂದರೆ ಕಾಂಗ್ರೆಸ್ಸು ಓಟ್ಗೋಸ್ಕರ ಯಾವ ರೀತಿ ಯಾವ ಎಕ್ಸ್ಟೆಂಡ್ಗೆ ಹೋಗ್ತೀರಿ ಮಾಡ್ಬೋದು ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ನಿದರ್ಶನ. ಕಾಂಗ್ರೆಸ್ಸು ಇವತ್ತು ವರ್ಗಾವಣೆ ದಂಧೆಯಲ್ಲಿ ಲೂಟಿಕೋರರಾಗಿದ್ದಾರೆ. ಕರ್ನಾಟಕವನ್ನು ದೇಶದ ನಾಲ್ಕು ರಾಜ್ಯಗಳ ಏನು ಎಲೆಕ್ಷನ್ ನಡೆಯುತ್ತೆ ಅದಕ್ಕೆ ಎ ಟಿ ಎಂ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತೆಲ್ಲ ಇಂಡಿಯಾ ಏನು ಹೊಸದಾಗೇನೋ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ಕೊಂಡಿದ್ದಾರಲ್ಲ, ಆ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಡೈರೆಕ್ಟರ್ಗಳು, ಆ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಡೈರೆಕ್ಟರ್ಗಳಿಗೂ ಕೂಡ ಇಲ್ಲಿ ಬಂದು ಹೋಗಿರೋದು ನೋಡಿದ್ಮೇಲೆ ಪಕ್ಕಾ ಇದು ಅವರ ಏನು ಟ್ರಾನ್ಸ್ಫರ್ ದಂಧೆ ಅಂತ ಈಗ ಮಾತಾಡ್ತಾ ಇದ್ದಾರೆ ಜನ, ಅಸೆಂಬ್ಲಿ ಒಳಗಡೆ ಚರ್ಚೆ ಆಗಿದೆ, ಇದು ಪಕ್ಕಾ ಅನ್ನೋದಕ್ಕೆ ಸರ್ಟಿಫಿಕೇಟ್. ಅವ್ರು ಬಂದು ಹೋದ್ಮೇಲೆ ಅವ್ರಿಗೆ ಐ ಎ ಎಸ್ ಅಧಿಕಾರಿಗಳನ್ನೆಲ್ಲ